ಆದ್ರೂ ನಾನು ಹೇಳ್ಬೇಕಾದ್ರೆ ಹೇಳ್ಬಿಡ್ತೀನಿ ವಿಜಯ್ ಕೋಮಲ್ ಈ ಮನೆ ಒಬ್ಬಳೇ ಮುದ್ದಿನ ಮಗಳು ಅದು ಅಲ್ಲದೆ ಈ ಮನೆಯಲ್ಲಿ ನಡೆಯುತ್ತಿರೋ ಕೊನೆ ಮದುವೆ ಅಂದರೆ ಅವಳದೇ ಹಾಗಾಗಿ ಈ ಮದುವೆ ತುಂಬ ಚೆನ್ನಾಗಿ ಆಗಬೇಕು ಯಾವುದೇ ಕೊರತೆ ಇಲ್ಲದೆ ಆಗಬೇಕು ಅಂತ ನನ್ನ ಆಸೆ ಹಾಗಂತ ದುಡ್ಡು ಕಟ್ಟಿ ಮಾಡಿದ ಮಾತ್ರಕ್ಕೆ ಎಲ್ಲ ಚೆನ್ನಾಗಿ ಆಗಿಬಿಡಲ್ಲ ಅಣ್ಣನಾಗಿ ನೀನು ಪ್ರತಿಯೊಂದರಲ್ಲಿ ತುಂಬ ಆಸಕ್ತಿ ತೋರಿಸಿ ಮದುವೆ ಚೆನ್ನಾಗಿ ಆಗೋ ಹಾಗೆ ಮಾಡಬೇಕು ಕೋಮಲ್ ಮದುವೆ ಆದಮೇಲೆ ನಿನ್ನ ಸ್ನೇಹಿತರ ತಂಗಿದೋ ಅಕ್ಕಂದೋ ಮದುವೆ ನೋಡಿ ಆಹಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮದುವೆ ಚೆನ್ನಾಗಿ ಮಾಡಕ ಆಗಲಿಲ್ಲವಲ್ಲ ಅಂತ ಕೊರಗಿದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮದುವೆ ಮಾತ್ರ ಅಲ್ಲ ನಿಶ್ಚಿತಾರ್ಥನು ಅಷ್ಟೇ ಜೋರಾಗಿ ಚೆನ್ನಾಗಿ ಜವಾಬ್ದಾರಿಯಿಂದ ಮಾಡಬೇಕು ತಿಳಿತಾ ಅತ್ತೆ ಸಾಕು ಸಾಕು ನೀವು ಇವತ್ತೇ ಮದುವೆ ನಿಶ್ಚಿತಾರ್ಥ ಎಲ್ಲ ಮುಗಿಸೋಂ ಕಾಣ್ತಾ ಇದೆ ಮದುವೆಗೂ ನಿಶ್ಚಿತಾರ್ಥಕ್ಕೂ ತುಂಬ ಟೈಮ್ ಇದೆ ಎಲ್ಲ ಚೆನ್ನಾಗಿ ಆಗುತ್ತೆ ನೀವೇನು ವರಿ ಮಾಡ್ಕೋಬೇಡಿ ಕೋಮಲ್ ಮದುವೆ ಚೆನ್ನಾಗಿ ಆಗೋದಕ್ಕೆ ವಿಜಯ್ ಎಲ್ಲ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾನೆ ಹಾಗೆ ನಡ್ಕೊಳ್ತಿದ್ದಾನೆ ಅಜ್ಜಿ ನಾನೊಬ್ಬ ಅಣ್ಣನಾಗಿ ಕೋಮಲ್ ಮದುವೆ ಜವಾಬ್ದಾರಿ ನಂದು ಅದನ್ನ ಸರಿಯಾಗಿ ನಿಭಾಯಿಸ್ತೇನೆ ಇಟ್ಸ್ ಮೈ ಪ್ರಾಮಿಸ್ ಅತ್ತೆ ಈಗ ಸಮಾಧಾನ ಆಯ್ತಾ ನಿಮಗೆ ಸಮಾಧಾನ ಅಷ್ಟೇ ಅಲ್ಲಮ್ಮ ಸಂತೋಷನೂ ಆಯ್ತು ವಿಜಯ್ ನೀನು ಹೊರಡಪ್ಪ ಸರಿ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಬರ್ತೀನಿ ಅಜ್ಜಿ ಬರ್ತೀನಿ ದೊಡಮ್ಮ ಅತ್ತೆ ಶಾಂತಲ ಬೇಗ ರೆಡಿಯಾಗಿ ಹೊರಡೋಣ ನಮಗೂ ಮನೆ ನಿಂತು ನಿಂತು ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ನಾನು ಇವ್ರಗಳ ಜೊತೆ ಹೋದರೆ ಆರಾಮಾಗಿ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು ಹಾಗೆ ನಮ್ಮ ಅತ್ತೆ ಪೂಸಿ ಹೊಡೆದು ಏನಾದರೂ ತಗೋಬೋದು ಆದರೆ ಈ ಶಕುಂತಲಾ ದೇವಿ ನನ್ನ ಕರ್ಕೊಂಡು ಹೋಗೋಕೆ ಒಪ್ಪಬೇಕಲ್ಲ ಏನು ಮಾಡಲಿ ಅತ್ತೆ ಹೊರಡೋಣವಾ ಸರಿ ಹೊರಡೋಣ ಶಕುಂತಲಾ ಅಮೃತ ಇಲ್ಲಿ ಅಮೃತ ರೂಮ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳೊಬ್ಬಳೇ ಯಾಕೆ ಎಲ್ಲ ಕೆಲಸನೂ ಮಾಡಬೇಕು ವರ್ಷ ಏನು ಮಾಡ್ತಿದ್ದಾಳೆ ಮಾಡಬೇಕಾಗಿರೋ ಕೆಲಸ ಮಾಡಲ್ಲ ಬೇರೆಯವರು ಮಾತಾಡುವಾಗ ಸುಮ್ಮನೆ ಇಂಟರ್ಫಿಯರ್ ಆಗೋಕೆ ಬರ್ತಾಳೆ ಅಮೃತ ಕೆಲಸ ಎಲ್ಲ ಮುಗೀತಾ ಮುಗೀತು ಅತ್ತೆ ನೋಡು ಮದುವೆ ಹತ್ರ ಬರ್ತಾ ಇದೆ ಅಷ್ಟರೊಳಗೆ ಕೋಮಲ್ಗೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಹೇಳ್ಕೊಡ್ಬೇಕು ಅದು ನಿನ್ನ ಜವಾಬ್ದಾರಿ ಕೋಮಲ್ ಏನಮ್ಮ ಬಾಯಲ್ಲೇ ಅಮೃತ ಒಬ್ಬಟ್ಟು ಮಾಡೋದನ್ನ ಇವಳಿಗೆ ಹೇಳ್ಕೊಡು ನಾವು ಹೊರಗೋಗ್ಬಿಟ್ಟು ಬರ್ತೀವಿ ಕೋಮಲ್ ಹೇಳೋದನ್ನ ನೋಡಿ ಕಲಿ ಆಯ್ತಮ್ಮ ಕೋಮಲ್ ನೀನು ಮದುವೆ ಆಗ್ತಿರೋ ಹುಡುಗಿ ಎಲ್ಲ ಕೆಲಸನ ಕಲಿಬೇಕು ಇಲ್ಲಾಂದ್ರೆ ಹೋಗೋ ಮನೆಯಲ್ಲಿ ನನ್ನನ್ನು ಆಡ್ಕೊಳ್ತಾರೆ ಅತ್ತೆ ಹೊರಟ್ರೆ ಶಕುಂತಲಾ ವರ್ಷನು ಬಂದರೆ ಏನೂ ಸಮಸ್ಯೆ ಇಲ್ಲ ಅಲ್ವಾ ಯಾಕೆ ಮನೆಯಲ್ಲಿ ಮಾಡೋ ಕೆಲಸ ಏನು ಇಲ್ವೇನೋ ಹಾಗೆ ಕಂತೀಯ ಪಾಪ ಇವಳಿಗೂ ನಮ್ಮ ಜೊತೆಗೆ ಇಂಥ ಕಡೆಗೆಲ್ಲ ಬಂದು ನೋಡ್ಕೊಂಡ್ರಿ ಅಲ್ವಾ ಇನ್ನೂ ಜವಾಬ್ದಾರಿ ಬರೋದು ಹೌದು ಸುಮ್ಮನೆ ಮನೆ ಜವಾಬ್ದಾರಿ ವಹಿಸ್ಬಿಟ್ರಿ ಏನು ಪ್ರಯೋಜನ ಜವಾಬ್ದಾರಿ ಕೆಲಸಗಳಿಗೆ ಬಿಡ್ತಿರ್ಬೇಕು ಆಗಲೇ ಇವಳಿಗೆಲ್ಲ ಗೊತ್ತಾಗೋದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮೂರು ಜನ ಹೋಗಬಾರ್ದು ಅವಳು ಜೊತೆಯಲ್ಲಿ ಬರಲಿ ಶಕುಂತಲಾ ಹ್ಞೂ ಬರಲಿ
ಹೇಗೂ ಬೆಳ್ಳಿ ಪಾತ್ರೆ ಒತ್ತಕೊಂಡು ಬರಕ್ಕೆ ಒಬ್ಬರು ಬೇಕಲ್ಲ ಬಾ ಬೇಜಾರು ಮಾಡ್ಕೋಬೇಡ ವರ್ಷ ಅವಳು ಮಾತಾಡೋದೇ ಹಾಗೆ ನೀನು ಬರೋದು ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ ಅದನ್ನ ನೇರವಾಗಿ ಹೇಳ್ತಾ ಇದ್ಲು ಈಗ ಹಾಗೆ ಹೇಳಲಿಲ್ಲ ಅಲ್ವಾ ಕೋಮಲ್ ಅವರೇ ಬನ್ನಿ ಹ್ಮ್ ಬರ್ತೀನಿ ನಡಿ ಕೋಮಲವರೇ ಇದಕ್ಕೆ ಮೊದಲು ನೀರು ಹಾಕಿ ಕಲಸಿ ಹಲೋ ನೀನೇನ್ ನನಗೆ ಆರ್ಡರ್ ಮಾಡೋದು ಅಮ್ಮ ಹೇಳಿರೋದು ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡು ಅಂತ ನನಗೆ ಆರ್ಡರ್ ಮಾಡಿ ಮಾಡ್ಸು ಅಂತ ಅಲ್ಲ ಹಾಗಲ್ಲ ನೀವು ಮಾಡಿದ್ರೆ ತಾನೇ ಕಲಿಯೋಕಾಗೋದು ಅದಕ್ಕೆ ಕಲಿಯೋಕೆ ನಾನೇ ಮಾಡಬೇಕಾಗಿಲ್ಲ ನೀನು ಮಾಡೋದ ನೋಡಿದ್ರು ಕಲಿಬಹುದು ನೀನು ಮಾಡ್ತಾ ಹೋಗು ನಾನು ನೋಡ್ಕೊತೀನಿ ನಾನು ಮಾಡಿಬಿಟ್ರೆ ನನ್ನ ಕೈ ರುಚಿ ಅತ್ತೆಯವರಿಗೆ ಗೊತ್ತಾಗ್ಬಿಡುತ್ತೆ ನೀನು ಯಾವಾಗಲೂ ಮಾಡೋ ತರ ಬಿಟ್ಟು ಬೇರೆ ತರ ಮಾಡು ಅವಾಗೇ ಗೊತ್ತಾಗುತ್ತೆ ಆದರೆ ಒಂದು ನೀನು ಮಾಡೋದಕ್ಕಿಂತಾನೂ ರುಚಿಯಾಗಿರಬೇಕು ಹಾಗೆ ಮಾಡು ನಿಮಗೊಂದು ಮಾತು ಹೇಳಲಾ ಗೊತ್ತು ನೀನು ಏನು ಹೇಳಬೇಕು ಅಂತಿದ್ದೀಯಾ ಅಂತ ಹಾಗೆ ಅದಕ್ಕೆ ನಾನೇನು ಹೇಳ್ತೀನಿ ಅನ್ನೋದು ನಿನಗೆ ಗೊತ್ತಿರಬೇಕಲ್ವಾ ನಿಮಗೂ ವರ್ಷಗೂ ಬೇರೆ ಕೆಲಸನೇ ಇಲ್ವೇನೋ ಯಾವಾಗಲೂ ನನ್ನ ಮೇಲೆ ಕಣ್ಣು ನಿಮ್ದೇ ಎಷ್ಟಿದೆ ಅದೇನೋ ಗಾದೆ ಹೇಳ್ತಾರಲ್ಲ ಅವರ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದ್ರು ಬೇರೆವರ ತಟ್ಟೆಯಲ್ಲಿ ನೊಣ ಹುಡುಕಕ್ಕೆ ಹೋಗ್ತಾರಂತೆ ಹಾಗಾಯ್ತು ಮನೆಗೆ ಬಂದ್ಬಿಟ್ಟಿದ್ದಾನೆ ಹಾಯ್ ಆಕ್ಚುಲಿ ನಾನು ವರ್ಕ್ ಮೇಲೆ ಇಲ್ಲೇ ಹತ್ರದಲ್ಲಿ ಬಂದಿದ್ದೆ ಹಾಗೆ ಇವರಿಗೆ ಕಾಲ್ ಮಾಡಿದೆ ಇವರು ಗಂಟಲು ನೋವು ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ಅವರ ಹತ್ರ ಮಾತಾಡ್ತೀನಿ ಹ್ಞೂ ಮಾತಾಡಿ ಹೇಗಿದೆ ಗಂಟಲು ನೋವು ಹಾಗೆ ಇದೆ ನನ್ನ ಹತ್ರ ಮಾತಾಡಕ್ಕೆ ಆಗದಿರೋ ನೋವಾಗ್ತಾ ಇದೆಯಾ ಕೋಮಲ್ ಮೇಲೋಗಿ ಮಾತಾಡೋಣವಾ ಪ್ಲೀಸ್ ದೊಡ್ಡವ್ರು ಯಾರು ಇಲ್ದಿರೋ ಸಮಯದಲ್ಲಿ ಅಭಿಷೇಕ್ ಅವ್ರು ಬಂದಿದ್ದಾರೆ ಅದು ಅಲ್ಲದೆ ಅವರಿಬ್ರಿಗೆ ಮಾತಾಡೋಕೆ ನಾನೇ ಒಪ್ಪಿಗೆ ಕೊಟ್ಬಿಟ್ಟೆ ನನಗೆ ಇದರಲ್ಲೆಲ್ಲ ಏನು ಅಧಿಕಾರ ಇದೆ ನನಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇರಬೇಕಲ್ವಾ ಹಾಗೆ ಹೇಳಿದ್ರು ತಪ್ಪಾಗುತ್ತೆ ಅನಿಸುತ್ತೆ ಅತ್ತೆ ಕೋಮಲ್ ಅವ್ರ ವಿಷಯದಲ್ಲಿ ನನಗೆ ಕೆಲವು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಹಾಗಿದ್ದಾಗ ನಾನು ಹೇಗೆ ಸುಮ್ಮನೆ ಇರಲಿ ಆದರೂ ಪಾಪ ಕೋಮಲ್ ಅವ್ರಿಗೀಗ ಏನು ಅನ್ನಿಸ್ತಿದೆಯೋ ಏನೋ ರೇಖಾ ಅವರೇ ಕೋಮಲ್ ಅಭಿಷೇಕ್ ಅವರೆಲ್ಲಿ ಅವರು ರೂಮ್ ಹೋದ್ರು ಅಮ್ಮವ್ರೆ ಅಯ್ಯೋ ಯಾರು ಇಲ್ದಿರೋ ಸಮಯದಲ್ಲಿ ಅವ್ರು ಬಂದಿರೋದೇ ತಪ್ಪು ಅಂಥದ್ರಲ್ಲಿ ಅವರಿಬ್ಬರೇ ರೂಮ್ಗೆ ಹೋಗಿದ್ದಾರೆ ಅಂತ ಅತ್ತೆಗೆ ಏನಾದರೂ ಗೊತ್ತಾದರೆ ಏನು ಕತೆ ನಾನೇನು ಮಾಡಲಿ ಈಗ
ಯಾಕೆ ನೀವು ಯಾವಾಗಲೂ ನನ್ನ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಗೊತ್ತಾ? ಅದಕ್ಕೆ ಪ್ರತಿ ಸಲ ಮನೆಗೆ ಬಂದಾಗಲೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಯಾವತ್ತೂ ಸಭ್ಯತೆ ಮೀರಿ ನಡ್ಕೊಂಡಿಲ್ಲ ಅಲ್ವಾ? ಹಾಗಿದ್ದರೆ ನಿಮ್ಮ ಫೋನ್ ನಂಬರ್ ತಗೊಂಡು ಯಾವಾಗಲೂ ನಿಮಗೆ ಕಾಲ್ ಮಾಡ್ತಾ ತೊಂದರೆ ಕೊಡ್ತಾ ಇದ್ದೆ, ಆದರೆ ಅದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ನಿಮಗೂ ನನ್ನ ಮೇಲೆ ಬೇಜಾರಾಗಬಾರ್ದಲ್ವಾ? ಮನೇಲಿ ಅಜ್ಜಿ ಅಮ್ಮ ದೊಡ್ಡವರು ಯಾರೂ ಇಲ್ಲ, ಇಂಥ ಟೈಮಲ್ಲಿ ನೀವು ಮನೆಗೆ ಬಂದರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಸಾರಿ, ಮನೇಲಿ ಯಾರೂ ಇರಲಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಫೋನ್ ಮಾಡಿದಾಗ ಆಂಟಿ ಮನೆಯಲ್ಲೇ ಇದ್ರಲ್ವಾ, ಅದಕ್ಕೆ ಬಂದೆ. ಆದರೂ ಈ ಟೈಮಲ್ಲಿ ಅದನ್ನು ಫ್ರೀಯಾಗಿ ಮಾತಾಡ್ಬೋದಲ್ವಾ? ನೀವು ಅವತ್ತು ನನ್ನ ಜೊತೆ ಮಾತಾಡಿದಾಗ ನಿಮಗೆ ಲಾಂಗ್ ಡ್ರೈವ್ ಹೋಗೋದು, ಪಾರ್ಟಿಗೆ ಹೋಗೋದು ಇವೆಲ್ಲ ಇಷ್ಟ ಅಂತ ಹೇಳಿದ್ರಿ. ಅಂಥವರು ನನ್ನ ಜೊತೆ ಮಾತಾಡೋಕ್ಕೆ ಯಾಕೆ ನಾಚ್ಕೋತಾ ಇದ್ದೀರಾ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ಲ. ಅಮ್ಮ ಬಂದರು ಅನ್ಸುತ್ತೆ, ಏನಾದರೂ ಮಾಡಬೇಕಲ್ಲ. ಈಗ ಅಮೃತ, ಕೋಮಲ್ ಎಲ್ಲಿ? ಅವರು ಮತ್ತೆ ರೂಮಲ್ಲಿದ್ದಾರೆ. ಅಲ್ಲ, ಅವಳಿಗೆ ಒಬ್ಬಟ್ಟು ಮಾಡೋದನ್ನು ಹೇಳ್ಕೊಡು ಅಂದರೆ ಅವಳನ್ನ ಹೊರಗೆ ಕಳಿಸಿ ನೀನು ಮಾಡ್ತಿದ್ಯಾ? ಮತ್ತೆ ಬೆಳ್ಳಿ ಪಾತ್ರೆಗಳೆಲ್ಲ ತಂದ್ರ? ಮಾತು ಬದಲಾಯಿಸ್ಬೇಡ. ಕೋಮಲ್ ಎಲ್ಲಿದ್ದಾಳೆ? ಮೇಲೆ ರೂಮಲ್ಲಿದ್ದಾರೆ. ಅಲ್ಲೇನು ಮಾಡ್ತಿದ್ದಾಳೆ? ಅದು ಅಭಿಷೇಕ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದಾರೆ. ಅಭಿಷೇಕ್ ಬಂದಿದ್ದಾನ? ಆಗಲೇ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿದ್ನಲ್ಲ. ಈಗ ಯಾಕೆ ಮತ್ತೆ ಬಂದ? ಅಲ್ಲ, ಅವರಿಬ್ಬರನ್ನ ರೂಮಲ್ಲಿ ಬಿಟ್ಟು ನೀನು ಇಲ್ಲಿಗೆ ಬಂದಿದ್ದೀಯಲ್ಲ, ಬುದ್ಧಿ ಇಲ್ವಾ ನಿನಗೆ? ನಾನು ಏನು ಮಾಡಲಿ ಅತ್ತೆ, ಅವ್ರು ಬಂದು. ನೀನೇನು ಮಾಡಬೇಡ, ಅಡುಗೆ ಮಾಡಿಕೊಂಡು ಇಲ್ಲೇ ಬಿದ್ದಿರು. ಏನಿಲ್ಲ, ಯಾರ ಜೊತೆನೂ ಆಗಲಿ ಮೊದಲು ಮಂದು ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ. ಅದರಲ್ಲೂ ನೀವು ನನ್ನ ಮದುವೆ ಆಗೋರಲ್ವಾ, ಅದಕ್ಕೆ. ಓ, ಗೊತ್ತಾಯ್ತು ಬಿಡಿ. ಆ್ಯಕ್ಚುಲಿ ನಾನು ಹುಡುಗಿರ ಹತ್ರ ಮಾತಾಡೋಕ್ಕೆ ತುಂಬ ನಾಚ್ಕೋತೀನಿ, ಆದರೆ ನೀವು ನನ್ನ ಜೊತೆ ಮದುವೆ ಆಗೋರಲ್ವಾ, ಅದಕ್ಕೆ ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನಿಜ ಹೇಳಿ, ನಿಜವಾಗ್ಲೂ ನಾನು ನಿಮ್ಗೆ ಇಷ್ಟ ಆಗಿದ್ದೀನಾ? ಖಂಡಿತ, ನೀವಂದರೆ ನಂಗೆ ತುಂಬ ಇಷ್ಟ. ಆದರೆ ಹೇಳ್ಕೊಳಕ್ಕಾಗಿರಲಿಲ್ಲ. ಪಾಪ, ನೀವು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರೋ ಏನೋ. ನನಗೂ ಎಷ್ಟು ಬೇಗ ಮದುವೆ ಆಗುತ್ತೆ, ನಾನು ಯಾವಾಗ ನಿಮ್ಮ ಮನೆಗೆ ಬರ್ತೀನೋ ಅಂತ ಆಸೆ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ನನಗೂ ಮನೇಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿತ್ತು. ಮದುವೆ ಆದ್ಮೇಲಾದರೂ ನನಗಿಷ್ಟ ಬಂದಾಗಿರ್ಬೋದಲ್ವಾ? ಮದುವೆ ಆದಮೇಲೆ ನೀವು ನನ್ನ ಸ್ವಾತಂತ್ರ್ಯ ಸಂತೋಷಕ್ಕೆ ಅಡ್ಡಿ ಬರಲ್ಲ ತಾನೇ? ಖಂಡಿತ ಇಲ್ಲ ಕೋಮಲ್. ಕೋಮಲ್, ಏನದು ಕೆನೆ ಮೇಲೆ? ಏನು ಏನೂ ಇಲ್ವಲ್ಲ. ಅಲ್ಲಲ್ಲ, ಇಲ್ಲಿ
ಕೋಮಲ್. ಆಂಟಿ ಎಲ್ಲೋಗಿದ್ರಿ? ಹೊರಗೋಗಿದ್ದೆ. ಏನಪ್ಪ ಬಂದಿದ್ದು? ನಿಮ್ಗೆ ಫೋನ್ ಮಾಡಿದಾಗ ಇಲ್ಲೇ ಹತ್ತಿರದಲ್ಲಿದ್ದೆ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನಿನ್ನ ನೋಡ್ತೀನಿ ಆಂಟಿ. ಕೋಮಲ್, ಅಭಿಷೇಕ್ ಯಾಕೆ ಬಂದಿದ್ದು? ಅಮ್ಮ, ಅವ್ರು ನಿನಗೆ ಮದುವೆ ಇಷ್ಟ ಇಲ್ವಾ ಇಷ್ಟ ಇಲ್ವಾ ಅಂತ ಕೇಳ್ತಿರ್ತಾರೆ. ಆಮೇಲೆ ಸಪ್ರೇಟಾಗಿ ಮಾತಾಡಬೇಕು ಅಂತ ಬಂದಾಗಲೆಲ್ಲ ಇರಿಟೇಟ್ ಆಗೋ ಥರ ಬಿಹೇವ್ ಮಾಡ್ತಾರೆ. ಈಗ ನೀವೇ ನೋಡಿದ್ರಲ್ಲ, ನನ್ನ ಕೆನ್ನೆ ಮುಟ್ಟಿ ಮಾತಾಡ್ತಿದ್ರು. ಇದೆಲ್ಲ ನಿಮ್ಗೆ ಹೇಳಿದರೆ ನೀವು ಬೇಜಾರು ಮಾಡ್ಕೋತೀರಾ ಅಂತ ಸುಮ್ಮನೆ ಇದ್ದೆ. ಜೊತೆಗೆ ಅವ್ರು ನಿಜವಾಗ್ಲೂ ನನ್ನನ್ನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಿದ್ದಿದ್ರೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾ ಇರಲಿಲ್ಲ ಅಲ್ವಾ? ಓ, ಇಷ್ಟೆಲ್ಲ ನಡೀತಾ ಇದೆಯಾ? ಹೌದಮ್ಮ. ಆ ಫೋನ್ ಕೊಡು. ನಮಸ್ತೆ ಶಕುಂತಲಾ ದೇವರೇ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಾನು ಒಂದು ವಿಷಯ ಹೇಳಬೇಕಿತ್ತು. ನಮ್ಮ ಯಜಮಾನರು ನಿಮ್ಮ ಸಂಬಂಧ ಬೆಳೆಸ್ತಿರೋದಕ್ಕೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಎಷ್ಟೊಂದು ಕೊಚ್ಕೊಂತ ಇದ್ದಾರೆ ಗೊತ್ತಾ? ನಮ್ಮ ಅಭಿ ಅಂತೂ ನಿಮ್ಮ ಕೋಮನ್ನ ತುಂಬ ಇಷ್ಟಪಟ್ಟಿದ್ದಾನೆ. ಅಭಿಷೇಕ್ ಈಗ ತಾನೇ ನಮ್ಮ ಮನೆಗೆ ಬಂದು ಹೋದ. ಹೌದಾ? ನೋಡಿ, ನಮ್ಗೆ ಹೇಳ್ದನೆ ಬಂದ್ಬಿಟ್ಟಿದ್ದಾನೆ. ಅವನಿಗಂತೂ ಎಷ್ಟು ಬೇಗ ಮದುವೆ ಆಗ್ತೀನೋ ಅನ್ಸ್ಬಿಟ್ಟಿದೆ. ಆ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದೆ. ಮುಂದಿನ ವಾರ ಎಂಗೇಜ್ಮೆಂಟ್ ಅಂತ ಅಂದ್ಕೊಂಡಿದ್ದೀವಲ್ಲ, ಬೇಡ, ನಾಳೆ ಸಂಜೆನೇ ಇಟ್ಕೊಂಡು ಬಿಡೋಣ. ನಾಳೆ ಸಂಜೆನಾ? ಯಾಕೆ ಇದ್ದಕ್ಕಿದ್ದಂಗೆ? ನಾವಿನ್ನೂ ಏನು ತಯಾರಿನೇ ಮಾಡ್ಕೊಂಡಿಲ್ಲ. ನಾಳೆ ಸಂಜೆವರೆಗೂ ಟೈಮ್ ಇದೆಯಲ್ಲ, ಬೇಕಾದವ್ರಿಗೆಲ್ಲ ಈಗಲೇ ಹೇಳಿಬಿಡಿ. ಮದುವೆ ವಿಷಯದಲ್ಲಿ ಲೇಟ್ ಮಾಡಿದ್ದಷ್ಟು ತೊಂದರೆ ಜಾಸ್ತಿ. ಸರಿ, ನಮ್ಮ ಯಜಮಾನ್ರ ಹತ್ರ ಮಾತಾಡ್ತೀನಿ. ಆಯ್ತು, ಇಡ್ತೀನಿ. ಆಯ್ತು, ಸಂತೋಷ. ಅಮ್ಮ, ಯಾಕಮ್ಮ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀರಾ? ಎಂಗೇಜ್ಮೆಂಟ್ ಒಂದು ಆಗ್ಬಿಟ್ರೆ ಅಭಿಷೇಕ್ ವಿಷಯದಲ್ಲಿ ನಮಗೆ ಧೈರ್ಯ ಇರುತ್ತೆ. ಅದಕ್ಕೆ ಅಜಿತ್, ಕೋಮಲ್ ವಿಷಯ ಎಲ್ಲಿವರೆಗೂ ಬಂತು? ನಾನೀಗ ಅವಳನ್ನ ಯಾವ ಟೈಮಲ್ಲಿ ಕರೆದ್ರು ಬರಕ್ ರೆಡಿ ಇದ್ದಾಳೆ. ಅಷ್ಟೇ ಅಲ್ಲ, ನನ್ನ ಬೇಗ ಕರ್ಕೊಂಡು ಹೋಗುವಂತ ಫೋರ್ಸ್ ಮಾಡ್ತಿದ್ದಾಳೆ. ಹಾಗಾದ್ರೆ ನಿನ್ನ ಅವಳು ಪೂರ್ತಿ ನಂಬಿದಾಳಂತಾಯ್ತು. ಬರೀ ನಂಬೋದಲ್ಲ, ನಾನೀಗ ಏನೇ ಹೇಳಿದ್ರು ಮಾಡ್ತಾಳೆ. ಈಗ ನಿನ್ನ ಮುಂದಿನ ಪ್ಲ್ಯಾನ್ ಏನು? ಪ್ಲ್ಯಾನ್? ಅವಳು ಯಾವನ ಜೊತೆನೋ ಓಡೋದ್ಲು ಅಂತ ಅವ್ರ ಮನೆ ಮರ್ಯಾದೆ ಬೀದಿಲ್ ಹರಾಜಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿಜಯ್ ನನಗೆ ನನ್ನ ತಂಗಿಗೆ ಮಾಡಿರೋ ಮೋಸಕ್ಕೆ ಜನರ ಮುಂದೆ ತಲೆ ಎತ್ತಕ್ಕಾಗದೆ ಅವಮಾನದಿಂದ ನರಳಿ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಅದು ಸರಿ. ಕೋಮಲ್ ಏನು ಮಾಡ್ತೀಯ? ಕೋಮಲ್? ಅರ್ಥ ಆಯಿತು. ಆದರೆ ಹುಷಾರಾಗಿ ಹ್ಯಾಂಡಲ್ ಮಾಡು, ಹುಡುಗಿರ ವಿಷಯ ತುಂಬ ಕಷ್ಟ. ಡೋಂಟ್ ವರಿ, ನಾನೇನೇ ಮಾಡಿದ್ರು ಪಕ್ಕ ಪ್ಲ್ಯಾನ್ ಮಾಡೇ ಮಾಡೋದು. ಅವಳೇ ಫೋನ್ ಮಾಡ್ತೀನಿ. ಹಲೋ, ಹೇಳು ಕೋಮಲ್. ಅಜಿತ್, ನಂಗೆ ತುಂಬ ಟೆನ್ಷನ್ ಆಗ್ತಿದೆ. ಇವತ್ತೇ ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ. ಯಾಕೆ, ಏನಾಯಿತು? ಎಂಗೇಜ್ಮೆಂಟಿಗೆ ಒಂದು ವಾರ ಆಯ್ತಲ್ಲ, ಅಮ್ಮ ಅದು ನಾಳೆಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೌದಾ, ಯಾಕೆ? ಆ ಅಭಿಷೇಕ್ ನನ್ನ ಜೊತೆ ಮಾತಾಡೋಕ್ಕೆ ಅಂತ ಮನೆಗೆ ಬಂದಿದ್ದ. ಆಗ ಅವನ
ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋಕ್ ಟ್ರೈ ಮಾಡಿದೆ, ಆದ್ರೆ ಅದು ಬೇರೆ ತರಾನೇ ಆಗೋಯ್ತು. ಅಜಿತ್, ಇನ್ನೂ ನನ್ನಿಂದ ಕಾಯಕ್ ಆಗಲ್ಲ, ಇವತ್ತೇ ನಾ ಮನೆ ಬಿಟ್ಟು ಬರ್ತೀನಿ. ಈಗ ಸಡನ್ ಆಗಿ ಬಂದ್ರೆ ನಾನೇನ್ ಮಾಡ್ಲಿ? ಅಬ್ರಾಡ್ಗೆ ಹೋಗಕ್ಕೆ ವೀಸಾ ಬೇಕು, ಅದಕ್ಕಿನ್ನು ಟೈಮ್ ಇದೆ. ಅಲ್ಲಿ ತನಕ ಬೇಕಾದ್ರೆ ಇಲ್ಲೇ ಎಲ್ಲಾದ್ರೂ ನಿನ್ ಜೊತೆನೆ ಇರ್ತೀನಿ, ಆದ್ರೆ ಇಲ್ಲಂತೂ ಇರಲ್ಲ. ಪ್ಲೀಸ್, ಆಗಲ್ಲ ಅಂದ್ರೆ ನಾನು ಬಿಡಲ್ಲ. ಇವತ್ತೇ ನೇರವಾಗಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಕೋಮಲ್, ಡೋಂಟ್ ವರಿ, ನಿನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ. ಇವತ್ತು ರಾತ್ರಿ ನಿಮ್ಮ ಮನೆ ಹತ್ರ ಬರ್ತೀನಿ, ರೆಡಿಯಾಗಿರು. ಥ್ಯಾಂಕ್ಸ್ ಅಜಿತ್, ಲವ್ ಯು. ಸರಿ, ನೈಟ್ ಸಿಗೋಣ. ಬಾಯ್. ಏನಾಯ್ತು? ಅವಳಿಗೆ ನಾಳೆನೇ ಎಂಗೇಜ್ಮೆಂಟ್ ಅಂತೆ, ಅದಕ್ಕೆ ಇವತ್ತು ಕರ್ಕೊಂಡು ಹೋಗುವಂತ ಫೋರ್ಸ್ ಮಾಡ್ತಾಳೆ. ಒಳ್ಳೇದೇ ಐತಲ್ಲ, ಎಂಗೇಜ್ಮೆಂಟ್ ದಿನ ಹುಡುಗಿ ಹೋದ್ರೆ ಅವ್ರಿಗೆ ತುಂಬ ಅವಮಾನ. ಈ ರೀತಿ ಅವಮಾನ ಆಗಲಿ ಅಂತಾನೆ ನಾನು ಆಸೆ ಪಟ್ಟಿದ್ದೆ. ನನ್ನ ಆಸೆ ಈಡೇರ್ತಾ ಇದೆ, ಈಡೇರ್ತಾ ಇದೆ. ಆಗಲ್ಲ ಶಕುಂತಲ, ಇದ್ದಕ್ಕಿದ್ದ ಹಾಗೆ ಎಂಗೇಜ್ಮೆಂಟ್ ಇದ್ರೆ ಹೇಗೆ? ಒಂದು ರಾತ್ರಿಲಿ ಎಲ್ಲನೂ ರೆಡಿ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಬಾವಾ, ನಾಳೆ ಸಂಜೆವರೆಗೂ ಟೈಮ್ ಇದೆ, ಅಷ್ಟೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಕ್ ಪ್ರಯತ್ನ ಪಡೋಣ. ಶಕುಂತಲ, ನಿಶ್ಚಿತಾರ್ಥಕ್ಕೆ ಇನ್ನು 8 ದಿನ ಇದೆ ಅನ್ನುವಾಗಲೇ ಎಲ್ಲ ಸಿದ್ಧ ಮಾಡಬೇಕು, ಎಲ್ಲರನ್ನು ಕರಿಬೇಕು ಅನ್ನೋ ಒತ್ತಡ ಇತ್ತು. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ನಾಳೆನೇ ನಿಶ್ಚಿತಾರ್ಥ ಮಾಡಬೇಕು ಅಂತ ಯಾಕೆ ತೀರ್ಮಾನ ತಗೊಂಡೆ? ಅತ್ತೆ, ಪುರೋಹಿತರು ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ಇವ್ರ ಜಾತಕಕ್ಕೆ ನಾಳೆನೇ ದಿನ ಚೆನ್ನಾಗಿದೆ ಮಾಡಿಬಿಡಿ ಅಂದರು, ಅದಕ್ಕೆ ನಾನು ಈ ತೀರ್ಮಾನ ತಗೊಂಡೆ. ಮುಂದಿನ ವಾರ ದಿನ ಚೆನ್ನಾಗಿದೆ ಅಂತ ಅವರೇ ತಾನೇ ಹೇಳಿದ್ದು, ಮತ್ತು ಈಗ ಯಾಕೆ ಹೀಗೆ ಹೇಳ್ತಾರೆ? ಅವ್ರ ಲೆಕ್ಕಾಚಾರ ಏನಿರುತ್ತೋ ಏನೋ ಅದನ್ನೆಲ್ಲ ನಾವು ಕೇಳೋಕ್ಕಾಗುತ್ತಾ? ಆದರೂ ಇದು ನನಗೆ ಇಷ್ಟ ಇಲ್ಲ ಶಕುಂತಲ. ವಿಜಯ್ ನಿಶ್ಚಿತಾರ್ಥನೂ ಅರ್ಜೆಂಟಾಗಿ ಮಾಡಿದೆ, ಅವನ ಮದುವೆನೂ ಆ ಥರದಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ಇದು ಹೆಣ್ಮಗಳ ಮದುವೆ ವಿಚಾರ, ಜೊತೆಗೆ ನಮಗಿರೋದು ಒಬ್ಬಳೆ ಮಗಳು, ಅವಳು ನಿಶ್ಚಿತಾರ್ಥ ಮದುವೆನಾದರೂ ಅದ್ದೂರಿಯಾಗಿ ಆಗಲೇಬೇಕು. ಹೀಗೆ ಆತ್ರಾತ್ರವಾಗಿ ಮಾಡೋದು ನನಗಿಷ್ಟ ಇಲ್ಲ. ನೋಡಿ, ಎಷ್ಟು ಅದ್ದೂರಿಯಾಗಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಎಂಥ ಒಳ್ಳೆ ಗಳಿಗೆನಲ್ಲಿ ಮಾಡ್ತಿದ್ದೀವಿ ಅನ್ನೋದೇ ಮುಖ್ಯ. ಪುರೋಹಿತರು ಹೇಳಿಬಿಟ್ಟಿದ್ದಾರೆ ನಾಳೆನೇ ನಿಶ್ಚಿತಾರ್ಥ. ಹಾಗೆ ಆಗಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ, ಆದರೆ ಎಲ್ಲರನ್ನೂ ಕರೆದು ಜೋರಾಗಿ ಮಾಡಿದಿದ್ರೆ ಎಲ್ರಿಗೂ ತುಂಬ ಸಂತೋಷ ಆಗ್ತಾ ಇತ್ತು. ಹೋಗ್ಲಿ ಬಿಡಮ್ಮ, ಎಂಗೇಜ್ಮೆಂಟ್ ಹತ್ರದಲ್ಲಾದ್ರೆ ಏನಾಯ್ತು, ಮದುವೆನಾದರೂ ಗ್ರ್ಯಾಂಡಾಗಿ ಮಾಡೋಣ. ಚಿಕ್ಕಮ್ಮ, ಮದುವೆನೂ ಈಗ ದಿಢೀರ್ ಅಂತ ಫಿಕ್ಸ್ ಮಾಡಿಬಿಡ್ಬೇಡಿ. ಇದುವರೆಗೂ ನಮ್ಮ ಮನೆ ಫಂಕ್ಷನ್ಗೆ ಕರೀದೇ ಇರೋ ರಿಲೇಟಿವ್ಸ್ನ ಫ್ರೆಂಡ್ಸ್ನ ಎಲ್ಲರನ್ನೂ ಕರಿಬೇಕು. ಹೌದು ಶಕುಂತಲ, ಗಂಡು ಮಕ್ಕಳ ಮದುವೆ ಆ ಥರದಲ್ಲಿ ಮಾಡಿ ಮುಗಿಸ್ತಿದ್ವಿ, ಯಾರನ್ನೂ ಕರೀಲಿಲ್ಲ. ಅಟ್ಲೀಸ್ಟ್ ಕೋಮಲ್ ಮದುವೆಗಾದರೂ ಎಲ್ಲರನ್ನೂ ಕರೆಯೋಣ. ಭವ, ಮದುವೆ ಸಮಯದಲ್ಲಿ ತಲೆ ಕೆಡಿಸ್ಕೊಳ್ಳೋಣ, ಈಗ
ನಾಳೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡಿ. ವರ್ಷ, ನಾಳೆ ಅರೇಂಜ್ಮೆಂಟಲ್ಲಿ ಯಾವ ಲೋಪನೂ ಆಗಬಾರ್ದು. ಏನಾದರೂ ಆಯಿತು ಅಂದರೆ ಅದಕ್ಕೆ ನೀನೇ ಜವಾಬ್ದಾರಿ. ಅತ್ತೆ, ಕೋಮಲ್ ನಮಗಿರೋದು ಒಬ್ಳೆ ನಾದ್ನಿ. ಅವಳು ಮದುವೆಗೆ ಸಂಬಂಧಪಟ್ಟ ಕೆಲಸ ಮಾಡೋಕ್ಕೆ ನನಗೂ ಖುಷಿನೇ ಅಲ್ವಾ. ನೋಡ್ತಾ ಇರಿ ನಾಳೆ ಎಂಗೇಜ್ಮೆಂಟ್ ಹೇಗೆ ನಡೆಯುತ್ತೆ ಅಂತ. ಅಮೃತ, ಇದನ್ನ ಆಮೇಲೆ ನೋಡುವಂತೆ. ಆ ಕೋಮಲ್ಗೆ ಕುಡಿಯೋಕ್ಕೆ ನೀರು ಬೇಕಂತೆ, ತೊಗೊಂಡೋಗಿ ಕೊಡು. ನಂಗೆ ನಿದ್ದೆ ಬರ್ತಿದೆ, ಹೋಗಿ ಮಲಗ್ತೀನಿ. ಸರಿ ಅಕ್ಕ. ಇದೇನಿದು ಖಾಲಿ ಇದೆ.